ಸೊ ಸಾರಿ ಸ್ವಲ್ಪ ತ್ರೂ ಡೇಕ್ ಆಗಿರೋದ್ರಿಂದ ವಾಯ್ಸ್ ಸ್ವಲ್ಪ ಬೇರೆ ಥರ ಕೇಳಿಸುತ್ತೆ. ಐ ಥಿಂಕ್ ಟ್ರೈಲರ್ ಹಾಗೆ ಸಾಂಗ್ಸ್ ಇಲ್ಲಿ ನೋಡಿದ್ವಿ ಆ್ಯಂಡ್ ನಾನು ರಿಲೀಸ್ ಆದ ಕೂಡಲೇ ಕೂಡ ನೋಡಿದ್ದೀನಿ ನಾನು, ತುಂಬಾ ಇಷ್ಟ ಆಯಿತು. ಎಸ್ಪೆಷಲಿ ನನಗೆ ಆ ಪುಟ್ ಮಕ್ಕಳದು ಆ ಪೋರ್ಷನ್ ತುಂಬಾ ಟಚಿಂಗ್ ಆಗಿ ಅನಿಸ್ತು ನನಗೆ. ಇನ್ಫ್ಯಾಕ್ಟ್ ನಾವು ಸೀತಾರಾಮ ಕಲ್ಯಾಣ ಮಾಡಬೇಕಾದ್ರೆ ಇದ್ರ ಬಗ್ಗೆ ಒಮ್ಮೆ ಡಿಸ್ಕಸ್ ಮಾಡಿರೋವಂಥದ್ದು. ಯಾ ಸೊ ಯಾ ಆ್ಯಂಡ್ ವಿಜಯ್ ಕುಮಾರ್ ಕೊಂಡ ಸರ್ ತುಂಬ ಅದ್ಭುತವಾಗಿ ಸಿನಿಮಾ ಮಾಡಿದ್ದಾರೆ ತೆಲುಗಲ್ಲಿ, ಹಾಗೆ ಕನ್ನಡದಲ್ಲಿ ಬ್ಯೂಟಿಫುಲ್ ಸಿನಿಮಾ ಬರ್ತಿದೆ ಅವ್ರದ್ದು. ಆ್ಯಂಡ್ ಶ್ರೀಶಾ ಸಿನಿಮಾಟೋಗ್ರಫಿ ಬಗ್ಗೆ ಮಾತಾಡೋಂಗಿಲ್ಲ, ಈಸ್ ಅ ವಂಡರ್ಫುಲ್ ಸಿನಿಮಾಟೋಗ್ರಫರ್. ಅವ್ರ ಜೊತೆ ಕೂಡ ನಾನು ಕೆಲಸ ಮಾಡಿದ್ದೀನಿ. ಆ್ಯಂಡ್ ಫಸ್ಟ್ ಟೈಮ್ ಸುನಿಲ್ ಸರ್ ಹಾಗೆ ಚಂದ್ರ ಅವರು ಇಬ್ಬರು ಕೂಡ ಸಿನಿಮಾ ಪ್ರೊಡ್ಯೂಸ್ ಮಾಡಿದ್ದಾರೆ, ಖುಷಿಯಾಯಿತು. ಆ್ಯಂಡ್ ಆಲ್ ದಿ ವೆರಿ ಬೆಸ್ಟ್ ಆ್ಯಂಡ್ ಕಂಗ್ರ್ಯಾಚುಲೇಷನ್ಸ್ ಇಂಥ ಒಂದು ಒಳ್ಳೆ ಸಿನಿಮಾ ಕೊಡ್ತಿರೋದಕ್ಕೆ. ಖಂಡಿತವಾಗ್ಲೂ ತುಂಬ ಚೆನ್ನಾಗಿ ಆಗತ್ತೆ ಅಂತ ಎಲ್ಲರೂ ಹೇಳಿದ್ದಾರೆ, ಎಲ್ಲರೂ ಹಾರೈಸಿದ್ದಾರೆ ನಿಮಗೆ. ಆ್ಯಂಡ್ ವಿಶಿಂಗ್ ಯು ಆಲ್ ದಿ ಲಕ್. ಹಾಗೆ ಕಾಶ್ಮೀರ ತುಂಬ ಮುದ್ದಾಗಿ ಕಾಣಿಸ್ತಿದ್ದೀರಾ ಇಲ್ಲೂ ಕೂಡ, ಆಲ್ ದಿ ಬೆಸ್ಟ್. ಆ್ಯಂಡ್ ಅರ್ಜುನ್ ಜನ್ಯ ಅವರು ಎ ಜೆ, ನಿಮ್ಮ ಮ್ಯೂಸಿಕ್ ನಮ್ಮೆಲ್ರಿಗೂ ಇಷ್ಟ. ರೈಡರಲ್ಲಿ ಕೂಡ ತುಂಬ ಅದ್ಭುತವಾಗಿರುವಂಥ ಮ್ಯೂಸಿಕ್ ಕೊಟ್ಟಿದ್ದೀರಾ, ಒಂದು ವೆರಿ ಮೆಲೋಡಿಯಸ್ ರೊಮ್ಯಾಂಟಿಕ್ ಟ್ರ್ಯಾಕ್, ಇನ್ನೊಂದು ಡವ 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 ಡವ, ಅಫ್ಕೋರ್ಸ್ ಎಲ್ರಿಗೂ ಇಷ್ಟ ಆಗುವಂಥ ಒಂದು ಹಾಡದು. ಆ್ಯಂಡ್ ಆ ಪುಟ್ಟ ಮಕ್ಕಳು ಇವತ್ತು ನಾವು ರಿಲೀಸ್ ಆದಾಗಲೇ ನೋಡಿದಾಗ ಅನಿಸ್ತು ಸ್ವಲ್ಪ, ಐ ಥಿಂಕ್ ನೀವು ಹೇಳ್ದಂಗೆ ನಾವೆಲ್ಲರೂ ನಮ್ಮ ಚೈಲ್ಡ್ಹುಡ್ ಡೇಸ್ಗೆ ಹೊಟ್ಟೋಗ್ಬಿಡ್ತೀವಿ. ಆ್ಯಂಡ್ ಅದರಲ್ಲಿ ಆ್ಯಕ್ಟ್ ಮಾಡಿದಂಥ ಇಬ್ಬರು ಮುದ್ದಾದ ಪುಟ್ಟು ಮಕ್ಕಳು ಕೂಡ ತುಂಬ ಚೆನ್ನಾಗಿದ್ದಾರೆ. ಆ್ಯಂಡ್ ಅದರಲ್ಲಿ ನನಗೆ ಚೆರಿ ಸುನಿಲ್ ಸರ್ ಅವರ ಮಗ ನನಗೆ ತುಂಬ ಪರಿಚಯ, ಅವನು ಅಷ್ಟೇ ಸೈಲೆಂಟ್ ಅವನು, ಅದೇ ಹೇಳಿದೆ ಅಲ್ಲಿ ಒಂದು ಸ್ಮೈಲ್ ಆದರೂ ಮಾಡು ಸ್ಮೈಲ್ ಅಂತ. ಸೊ ಅವ್ರ ತಮ್ಮ ಅವನು ಅಲ್ಲಿದ್ದಾನೆ, ಅವನು ಚಿಕ್ಕ, ಅವನು ಭಯಂಕರ. ಹಲೋ ಸರ್, ಚಿಕ್ಕು ಸರ್ ಒಂದು ಒಂದು ಸಾವಿರ ಕ್ವಶನ್ಸ್ ಕೇಳ್ತಾನೆ ಅಲ್ಲಿ ಕೂತ್ಕೊಂಡು. ಹಾಯ್ ಹಾಯ್. ಸೊ ಖಂಡಿತವಾಗ್ಲೂ ಮಕ್ಕಳು ಏನೇ ಮಾಡಿದ್ರು ಚಂದ ಸರ್ ಹೇಳ್ದಂಗೆ. ಆ್ಯಂಡ್ ಈ ಸಿನಿಮಾದ ಮೇಲೆ ಖಂಡಿತವಾಗ್ಲೂ ಎಕ್ಸ್ಪೆಕ್ಟೇಷನ್ಸ್ ಜಾಸ್ತಿ ಇದೆ. ಆ್ಯಂಡ್ ಫಸ್ಟ್ ಟೈಮ್ ನಿಖಿಲ್ ಅವ್ರನ್ನ ಒಂದು ಹೊಸ ಪಾತ್ರದಲ್ಲಿ ನೋಡ್ತಿರೋವಂಥದ್ದು. ಆ್ಯಂಡ್ ಹೀಸ್ ಆಬ್ವಿಯಸ್ಲಿ ಲೈಕ್ ಆಸ್ ಆಲ್ವೇಸ್ ಈಸ್ ಲುಕಿಂಗ್ ಹ್ಯಾಂಡ್ಸಮ್ ಆ್ಯಂಡ್ ವೆರಿ ಸ್ಟೈಲಿಶ್. ನನಗೆ ಡಾನ್ಸ್ ಮೂವ್ಸ್ ತುಂಬಾ ಇಷ್ಟ ಆಯಿತು ಅವ್ರದ್ದು, ಡವಾ ಡವ ಐಡಿ ಸಾಂಗಲ್ಲಿ ಮಾಡಿದಂಥ ಪ್ರತಿಯೊಂದು ಮೂಮೆಂಟ್ಸ್ ಕೂಡ ತುಂಬ ಚೆನ್ನಾಗಿದೆ. ಆ್ಯಂಡ್ ಎಲ್ಲ ಸೊ ಇವಾಗ ನೀವು ಆಲ್ರೆಡಿ ನಿಖಿಲ್ ಅವ್ರ ಜೊತೆ ವರ್ಕ್ ಮಾಡಿದ್ದೀರಾ, ಇಲ್ಲಿ ಬಂದವ್ರು ಎಲ್ಲರೂ ಅವ್ರ ಬಗ್ಗೆ ಹೊಗಳ್ತಾರೆ, ಅದು ನಿಜ ಕೂಡ. ಸೊ ನೀವು ಇವರೆಲ್ಲರೂ ಹೇಳೋದಕ್ಕಿಂತ ಬೇರೆ ಏನಾದ್ರು ಹೇಳಿದ್ರೆ, ಲೈಕ್ ಆಬ್ವಿಯಸ್ಲಿ ಸಿನಿಮಾ ಇಡೀ ಸಿನಿಮಾದಲ್ಲಿ ನೀವು ಆ್ಯಕ್ಟ್ ಮಾಡಿದ್ದೀರಾ, ಸೊ ಅವರಲ್ಲಿ ಇರುವಂತಹ ಆ ಕ್ವಾಲಿಟಿ ಟಾಪ್ 3 ಕ್ವಾಲಿಟೀಸ್ ಯಾವುದು? ನಾನು ಸೀತಾರಾಮ ಕಲ್ಯಾಣ ಸಿನಿಮಾ ಮಾಡಿದಾಗಲೇ ನಾನು ಒಂದು ಮಾತು ಹೇಳಿದೆ ಇಂಟರ್ವ್ಯೂಲಿ, ಈಸ್ ಅ ವಂಡರ್ಫುಲ್ ಜೆಂಟಲ್ಮನ್ ಅಂತ. ಸೊ ಆ ಜೆಂಟಲ್ಮನ್ ಅನ್ನೋ ಒಂದು ಪದಕ್ಕೆ ಇನ್ಯಾವುದು ಪದ ಸೇರಲ್ಲ, ಮ್ಯಾಚ್ ಆಗಲ್ಲ ಅಂತ ಅನ್ಸುತ್ತೆ. ಅದು ಒಂದೇ ಸಾಕು ಅವ್ರನ್ನ ಡಿಫೈನ್ ಮಾಡೋದಕ್ಕೆ. ಆ್ಯಂಡ್ ನನ್ನ ಒಳ್ಳೆ ಸ್ನೇಹಿತ ಕೂಡ, ಆ್ಯಂಡ್ ನನ್ನ ಇಬ್ಬರು ಸ್ನೇಹಿತರ ಸಿನಿಮಾ ರಿಲೀಸ್ ಆಗ್ತಿದೆ 24. ಸೊ ವಿಶಿಂಗ್ ಯು ಆಲ್ ದ ವೆರಿ ಬೆಸ್ಟ್. ಎರಡು ನಮ್ಮ ಕನ್ನಡ ಸಿನಿಮಾ, ಎರಡೂ ಅದ್ಭುತವಾಗಿರುವಂಥ ಸಿನಿಮಾ, ಕಂಟೆಂಟ್ ತುಂಬಾ ತುಂಬ ಚೆನ್ನಾಗಿರುವಂಥ ಸಿನಿಮಾ, ಇದರಲ್ಲೂ ಅದ್ಭುತವಾಗಿರುವಂಥ ಟ್ರೈಲರ್ ನೋಡಿದಾಗಲೇ ಗೊತ್ತಾಗುತ್ತೆ. ಆ್ಯಂಡ್ ಈ ಇವೆಂಟಲ್ಲಿ ಅಷ್ಟು ಜನ ನಿರ್ದೇಶಕರೊಟ್ಟಿಗೆ ನಾವು ಕೂತ್ಕೊಂಡಿರೋದು ತುಂಬ ಖುಷಿ ಇದೆ. ಯೂಶ್ವಲಿ ಸಿಗಲ್ಲ, ಎಲ್ಲ ಒಂದೊಂದು ಸಿನಿಮಾದಲ್ಲಿ ನಾವು ಒಂದು ವೈದಿಕೆಯಲ್ಲಿ ಒಬ್ಬರೊಬ್ರು ನನ್ನ ಮಾಡಿರೋಂಥ ನಿರ್ದೇಶಕರ ಸಿನಿಮಾದಲ್ಲಿ ಇರ್ತೀವಿ ನಾವು, ಬಟ್ ಇಲ್ಲಿ ಅಷ್ಟು ಜನ ನಿರ್ದೇಶಕರೊಟ್ಟಿಗೆ ಕೂತಿರುವಂಥದ್ದು ಖುಷಿ ಇದೆ. ಆ್ಯಂಡ್ ವಾಟ್ ಎಲ್ಸ್ ಅಲ್ವಾ, ಒಂಥರ ಫ್ಯಾಮಿಲಿ ಫೀಲ್ ಆಲ್ರೆಡಿ ಸಿಕ್ಕಿದೆ. ಸೊ ಸಿನಿಮಾ ನೋಡಿದ್ರ ಮೇಲೆ ಇನ್ನೂ ವಿಲ್ ಫೀಲ್ ಲೈಕ್ ನಮ್ಮ ಫ್ಯಾಮಿಲಿ ಚಿತ್ರ ನೋಡೋದಕ್ಕೆ. ನಾನು ಈ ಒಂದು ಎರಡು ವಾರದಿಂದ ಹೇಳ್ಕೊಂಡು ಬರ್ತಾನೆ ಇದ್ದೀನಿ, 24ನೇ ತಾರೀಕು ಸಿನಿಮಾ ಒಂದು ಬ್ಯೂಟಿಫುಲ್ ಫಿಲ್ಮ್ಸ್ ರಿಲೀಸ್ ಆಗ್ತಿದೆ, ಹಾಗೆ ಈ ವರ್ಷ ಕೊನೆಗೂ ಕೂಡ ಒಂದು ಅದ್ಭುತವಾಗಿರುವಂಥ ಸಿನಿಮಾ ಕೂಡ ರಿಲೀಸ್ ಆಗ್ತಿದೆ. ಈ ವರ್ಷ ಎರಡು ವಾರ ರಿಲೀಸ್ ಆಗುವಂಥ ಪ್ರತಿ ಸಿನಿಮಾನೂ ನೋಡಿ ಹಾರೈಸಿ ಪ್ರೋತ್ಸಾಹಿಸಿ, ಒಳ್ಳೊಳ್ಳೆ ಕಾಂಟೆಂಟ್ ಓರಿಯೆಂಟೆಡ್ ಫಿಲ್ಮ್ಸ್ ಬರ್ತಿದೆ. ಯೂಶ್ವಲಿ ಸಿನಿಮಾಗಳು ನಮ್ಮ ಪ್ರೊಡ್ಯೂಸರ್ಗಳು ಹೇಳ್ದಂಗೆ ಸುಮ್ಮನೆ ದುಡ್ಡು ಹಾಕಿರೋವಂಥದ್ದಲ್ಲ, ಅದ್ಭುತವಾಗಿರೋಂಥ ಒಂದು ಕಂಟೆಂಟ್ ಕೂಡ ಕೊಟ್ಟಿರ್ತೀವಿ ನಾವು ಸಿನಿಮಾದಲ್ಲಿ. ಟ್ರೈಲರ್ ನೋಡಿ ಇಲ್ಲ ಕಾಮೆಂಟ್ಸ್ ನೋಡಿಕೊಂಡು ಇಲ್ಲ ರೇಟಿಂಗ್ಸ್ ನೋಡಿಕೊಂಡು ಸಿನಿಮಾದಲ್ಲಿ ಚೆನ್ನಾಗಿಲ್ಲ ಅಂತ ಹೇಳೋದಕ್ಕಿಂತ ಸಿನಿಮಾ ಥಿಯೇಟರ್ಗೆ ಹೋಗಿ ವಿಟ್ನೆಸ್ ಮಾಡಿ ಇಷ್ಟನೋ ಇಲ್ವೋ ಅಂತ ಹೇಳೋದು ಉತ್ತಮ ಅಂತ ನನ್ನ ಒಂದು ಅಭಿಪ್ರಾಯ. ಸೊ ದಯವಿಟ್ಟು ಸಿನಿಮಾ ಥಿಯೇಟರ್ಗೆ ಹೋಗಿ ಆ್ಯಂಡ್ ಪ್ಲೀಸ್ ಸ್ಟಾಪ್ ಪೈರಸಿ. ಸಿನಿಮಾ
ರಿಲೀಸ್ ಆಗಿದ್ದು ಒಂದು 10 ನಿಮಿಷಕ್ಕೆ ನಮಗೆ ಯೂಟ್ಯೂಬಲ್ಲಿ ಒಂದೊಂದಷ್ಟು ವಿಜುವಲ್ಸ್ ಕೂಡ ಬರ್ತಾ ಇರುತ್ತೆ. ಸೊ ಐ ಡೋಂಟ್ ನೋ, ಅದು ತುಂಬ ಕಷ್ಟ ಆಗುತ್ತೆ ನಮ್ಮ ಪ್ರೊಡ್ಯೂಸರ್ಗಳಿಗೆ ಅದನ್ನು ಬ್ಯಾನ್ ಮಾಡುವಂಥದ್ದು. ಸೊ ತುಂಬ ಪ್ರೀತಿಯಿಂದ ಪ್ಯಾಷನೇಟಿಂದ ಕಷ್ಟಪಟ್ಟು ದುಡ್ಡು ತೊಗೊಂಡು ಬಂದು ಒಂದು ಅದ್ಭುತವಾಗಿರುವಂಥ ಕಂಟೆಂಟ್ ಸಿನಿಮಾನ ಪ್ರೊಡ್ಯೂಸ್ ಮಾಡಬೇಕಾದ್ರೆ ನಾವು ಆ ಥರ ಹಾಳು ಮಾಡೋದು ತಪ್ಪಾಗುತ್ತೆ. ಸೊ ದಯವಿಟ್ಟು ಸಿನಿಮಾನ ಥಿಯೇಟರ್ ಬಂದು ಸಿನಿಮಾ ನೋಡಿ, ಪ್ರೋತ್ಸಾಹಿಸಿ ಪ್ರೊಡ್ಯೂಸರ್ಗಳನ್ನ, ನಮ್ಮನ್ನು ಕನ್ನಡ ಸಿನಿಮಾಗಳನ್ನ ನೋಡಿ, ಹಾರೈಸಿ. ಥ್ಯಾಂಕ್ ಯು. ಸೊ ನಿಮ್ಮ ಬಾಯಿಂದ ನಾವು ವಿಶಸ್ ಕೇಳೋದಕ್ಕೆ ಇಷ್ಟಪಡ್ತೀವಿ. ರೈಡರ್ ಸಿನಿಮಾಗೆ ಆಲ್ ದ ಬೆಸ್ಟ್ ಅಂತ ಕ್ಯಾಮ್ರಾ ನೋಡಿಕೊಂಡು. ಆಲ್ ದ ವೆರಿ ಬೆಸ್ಟ್ ರೈಡರ್ ಟೀಮ್. ನಿಮ್ಮ ಜರ್ನಿ ಇಲ್ಲಿಂದ ಸ್ಟಾರ್ಟ್ ಆಗಲಿ, ಅದು ಎಷ್ಟು ಸ್ಪೀಡ್ ಇದೋ ಅಷ್ಟು ಸ್ಪೀಡ್ ಓಡ್ತಾ ಇರಲಿ. ಅದು ಈಗ ನಮ್ಮ ಈ ಕ್ಷಣದ ಸುದ್ದಿ ಹಾಗೂ ಮನರಂಜನೆಗಾಗಿ ಪವರ್ ಟಿವಿ ಡಿಜಿಟಲ್ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಒತ್ತಿ.